ನಗರದ ರಸ್ತೆ ಗುಂಡಿಗಳು ಬೈಕ್ ಸವಾರರ ಬಲಿಗಾಗಿ ಕಾದು ಕುಳಿತಿರುವಂತೆ ಕಾಣಿಸ್ತಾ ಇದೆ ಸಾಲು ಸಾಲು ಸಾವು ನೋವುಗಳು ಸಂಭವಿಸ್ತಾ ಇದ್ರು ಕೂಡ ಬಿಬಿಎಂಪಿ ಮಾತ್ರ ಎಚ್ಚೆತ್ಕೊಳ್ತಾ ಇಲ್ಲ ಬೈಕ್ ಸವಾರನೊಬ್ಬ ಗುಂಡಿ ಕಾಣದಿಂದಾಗಿ ಸ್ಕಿಡ್ ಆಗಿ ಬಿದ್ದಿದ್ದಾನೆ ಕಾರ್ನ ಡ್ಯಾಶ್ ಕ್ಯಾಮ್ರಾದಿಂದ ಸರಿಯಾಗಿದೆ ಆ ದೃಶ್ಯ ಸಮೇತ ವರ್ದಿ ನೋಡ್ಕೊಂಡು ಬನ್ನಿ ಬೆಂಗಳೂರಿನಲ್ಲಿ ನಿಲ್ಲದ ಗುಂಡಿ ಗಂಡಾಂತರ ಬೈಕ್ ಸ್ಕಿಡ್ ಬೈಕ್ ಸವಾರ ಜಸ್ಟ್ ಮಿಸ್ ನಗರದಲ್ಲಿ ಬೈಕ್ ಸವಾರರ ಬಲಿಗಾಗಿ ಡೆಡ್ಲಿ ಗುಂಡಿಗಳು ಕಾಯ್ತಾ ಇವೆ ಗುಂಡಿ ಗಂಡಾಂತರದಿಂದ ಹಲವು ಸಾವು ನೋವುಗಳಾದ್ರೂ ಕೂಡ ಪಾಲಿಕೆ ಮಾತ್ರ ಇನ್ನೂ ಎಚ್ಚೆತ್ತುಕೊಳ್ತಾ ಇಲ್ಲ ಅಲ್ಲಲ್ಲಿ ಹಾಕೋ ಕಳಪೆ ಡಾಂಬರು ಒಂದೇ ಮಳೆಗೆ ಕಿತ್ತು ಬರ್ತಾ ಇವೆ ನಿನ್ನೆ ಮೈಸೂರು ರಸ್ತೆಯಲ್ಲಿ ಬೈಕ್ ಸವಾರನೊಬ್ಬ ಬೈಕ್ ನಲ್ಲಿ ಹೋಗುವಾಗ ಗುಂಡಿಯಲ್ಲಿ ಸ್ಕಿಡ್ ಆಗಿ ನಿಯಂತ್ರಣ ತಪ್ಪಿ ಕೆಳಗೆ ಬಿದ್ದಿದ್ದಾರೆ ಅದೃಷ್ಟವಶಾತ್ ಹಿಂಬದಿ ಏನಾದ್ರೂ ವಾಹನಗಳು ವೇಗವಾಗಿ ಬಂದಿದ್ರೆ ಬೈಕ್ ಸವಾರನ ಮೇಲೆ ಹರಿದು ಅನಾಹುತನೇ ಆಗ್ತಾ ಇತ್ತು ಈ ದೃಶ್ಯ ಹಿಂದೆ ಬರ್ತಾ ಇದ್ದ ಕಾರಿನ ಡ್ಯಾಶ್ ಕ್ಯಾಮರಾದಲ್ಲಿ ಸೆರೆಯಾಗಿದೆ ಆಗಿದೆ ಸಿಟಿ ಬೆಂಗಳೂರಲ್ಲಿ ಗುಂಡಿ ಗಂಡಾಂತರ ಕಾಮನ್ ಅನ್ನುವಂತ ಆಗಿದೆ ಕಾರಣ ಬಿಬಿಎಂಪಿಯ ನಿರ್ಲಕ್ಷ್ಯತನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಪದೇ ಪದೇ ಇದನ್ನ ಎಷ್ಟೇ ಬಾರಿ ಇದನ್ನ ಒತ್ತಿ ಒತ್ತಿ ಹೇಳುವಂತ ಕೆಲಸಗಳನ್ನ ಮಾಡಿದ್ರು ಬಿಬಿಎಂಪಿ ಮಾತ್ರ ಈ ಬಗ್ಗೆ ಗಮನವನ್ನು ಕೊಡ್ತಾ ಇಲ್ಲ ಮೈಸೂರು ಬೆಂಗಳೂರು ಹೆದ್ದಾರಿ ಅಂದ್ರೆ ಮೈಸೂರಿನಿಂದ ಬೆಂಗಳೂರಿಗೆ ಎಂಟ್ರಿ ಆಗುವಂತಹ ಹೆದ್ದಾರಿ ಎಂದೇ ಈ ಹೆದ್ದಾರಿಯಲ್ಲೇ ಆಗಿರುವಂತದ್ದು ಜ್ಞಾನಭಾರತಿ ಮೆಟ್ರೋ ಸ್ಟೇಷನ್ ಇಂದ ಸ್ವಲ್ಪ ಹಿಂಭಾಗ ಅಂದ್ರೆ ಮೈಸೂರಿನಿಂದ ಬರುವಂತಹ ಸಂದರ್ಭದಲ್ಲಿ ಸಿಗುವಂತಹ ಜ್ಞಾನಭಾರತಿ ಮೆಟ್ರೋ ಸ್ಟೇಷನ್ ಏನಿದೆ ಅದರಿಂದ ಹಿಂಭಾಗದಲ್ಲಿ ಐನೂರ ಹತ್ತನೇ ಪಿಲ್ಲರ್ ನಂಬರ್ ಏನಿದೆ ಅಲ್ಲಿ ಸಂಭವಿಸಿರುವಂತದ್ದು ಗಮನಿಸ್ತಾ ಇದ್ದೀರಲ್ಲ ಇದೇ ಜಾಗದಲ್ಲಿ ಆಗಿರುವಂತದ್ದು ಬರ್ತಾ ಇದ್ದಂತ ಬೈಕ್ ಸವಾರ ಒಬ್ಬ ಇಲ್ಲಿರುವಂತಹ ಈ ಗುಂಡಿಗಳನ್ನ ತಪ್ಸೋದಕ್ಕೆ ಹೋಗಿ ಬಿದ್ದಿದ್ದಾನೆ ಬಿದ್ದಂತ ಸಂದರ್ಭದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಾನೆ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ರಿ ರಸ್ತೆ ಪರಿಸ್ಥಿತಿ ಹೇಗಿದೆ ಅಂತೇಳಿ ನೋಡೋದಕ್ಕೆ ದೂರದಿಂದ ಭಾಳ ಸಾಧಾರಣ ಗುಂಡಿಗಳ ಥರ ಅಂದರೆ ಚಿಕ್ಕ ಗುಂಡಿಗಳ ಥರ ಕಾಣುತ್ತೆ ಬಟ್ ಆದರೆ ಎಷ್ಟು ಡೇಂಜರಸ್ ಅನ್ನುವಂಥದ್ದನ್ನು ನಾನು ನಿಮಗೆ ತೋರಿಸಿ ಎಕ್ಸ್ಪ್ಲೇನನ್ನು ಮಾಡ್ತೇನೆ ನೇರವಾಗಿ ಬರ್ತಾ ಇರುವಂಥ ವಾಹನಗಳನ್ನು ನೋಡ್ಬೋದು ನೀವು ಎಲ್ಲಾದರೂ ಅದರಲ್ಲೂ ಪ್ರಮುಖವಾಗಿ ದ್ವಿಚಕ್ರ ವಾಹನ ಸವಾರ ಏನಾದರೂ ಆ ಹಳ್ಳ ಬಿದ್ದಿರುವಂಥ ಜಾಗಗಳೇನಿದೆ ಅಲ್ಲಿಗೆ ಒಂದೊಮ್ಮೆ ಅವರ ಕಂಟ್ರೋಲ್ಗೆ ಸಿಗದೆ ನೇರವಾಗಿ ರಸ್ತೆಗೆ ಬೀಳುವಂತಹ ಸಾಧ್ಯತೆ ಬಹಳ ದಟ್ಟವಾಗಿದೆ ಗುಂಡಿಗಳಿಗೆ ಪೂಜೆ ಮಾಡಿ ಎಎಪಿ ಮುಖಂಡರ ಪ್ರೊಟೆಸ್ಟ್ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಗರುಡಾ ಮಾಲ್ ಮುಂಭಾಗದ ರಸ್ತೆ ಗುಂಡಿಗಳಿಂದ ಅಧ್ವಾನವಾಗಿದೆ ಸಂಚಾರಕ್ಕೂ ಯೋಗ್ಯವಲ್ಲದ ರೀತಿ ಇದೆ ಬಾಡಿ ಮತ್ತು ಗಾಡಿಗೆ ಡ್ಯಾಮೇಜ್ ಆಗುವಷ್ಟು ರಸ್ತೆ ಹಾಳಾಗಿದೆ ಈ ರಸ್ತೆಗಳಿಗೆ ಇವತ್ತು ಎಎಪಿ ಮುಖಂಡರು ಗುಂಡಿ ಪೂಜೆ ಮಾಡಿ ಬಿಬಿಎಂಪಿ ಅಧಿಕಾರಿಗಳಿಗೆ ಸ್ಥಳೀಯ ಶಾಸಕ ಎನ್ ಎ ಹ್ಯಾರಿಸ್ ವಿರುದ್ಧ ಕಿಡಿಕಾರಿ ಗುಂಡಿಗಳನ್ನ ಮುಚ್ಚುವಂತೆ ಆಗ್ರಹಿಸಿದ್ರು ಈ ಎರಡು ಕಿಲೋಮೀಟರ್ ರಸ್ತೆ ಎರಡು ವರ್ಷಗಳಿಂದ ಈ ಸ್ಥಿತಿಯಲ್ಲಿದೆ ಇಲ್ಲಿ ಡಾಂಬರೀಕರಣ ಆಗಿಲ್ಲ ಯಾವಾಗ ನೋಡಿದು ರಿಪೇರಿ ಇಲ್ಲಿ ಸಾವಿರಾರು ಲಕ್ಷಾಂತರ ವೆಹಿಕಲ್ಗಳು ಜನ ಇಲ್ಲಿ ಇರೋದ್ರಿಂದ ಈ ರಸ್ತೆ ಇಷ್ಟೊಂದು ಅದಗೆಟ್ಟು ಹೋಗಿದೆ ಇಲ್ಲಿರುವ ಶಾಸಕರಾಗಿರ್ಬೋದು ಇಲ್ಲಿರುವ ಏನು ಬ್ರಾಂಡ್ ಬೆಂಗಳೂರು ಅಂತ ಮಾಡ್ತೇವೆ ಅಂತ ಹೇಳಿ ಏನು ಡಿ ಕೆ ಶಿವಕುಮಾರ್ ಸಾಹೇಬ್ ಹೇಳ್ತಿದ್ದಾರೆ ಇಂತ ಎಂಜಿ ರಸ್ತೆಯಲ್ಲಿ ಪಕ್ಕದಲ್ಲಿರುವ ರಸ್ತೆನೆ ನೀವು ಸರಿಯಾದ ಬ್ರ್ಯಾಂಡ್ ಮಾಡಲಿಲ್ಲ ಅಂದ್ರೆ ಇಡೀ ಬೆಂಗಳೂರಿನ ಯಾವ ರೀತಿ ನೀವು ಮಾಡ್ತೀರಾ ಅಂತ ಹೇಳಿ ಪಾಲಿಕೆಯ ಎಂಟು ವಲಯಗಳಲ್ಲಿ ಗುರುತಿಸಿದ್ದ ಗುಂಡಿಗಳನ್ನ ಮುಚ್ಚಿದ್ದೀವಿ ಅಂತ ಲೆಕ್ಕ ಕೊಡು ಬಿಬಿಎಂಪಿ ಕಮಿಷನರ್ಗೆ ಇಂತಹ ಘಟನೆಗಳು ಕಣ್ಣಿಗೆ ಕಾಣೋದಿಲ್ವಾ ಗುಂಡಿಗಳಿಗೆ ಬಿದ್ದು ಸಾವುಗಳಾದಾಗ ಸಾಂತ್ವನ ಹೇಳಿ ಗುಂಡಿ ಮುಚ್ಚುತ್ತೀವಿ ಅಂತ ಸಬೂಬು ಕೊಡೋ ಬದಲು ಜನರ ಪ್ರಾಣ ಉಳಿಸೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಜನ ಒತ್ತಾಯ ಮಾಡ್ತಿದ್ದಾರೆ ಪ್ರಕಾಶ್ ಡಿ ರಾಂಪುರ್ ಪಬ್ಲಿಕ್ ಟಿವಿ ಬೆಂಗಳೂರು